ಮಹಿಳೆಯರ ದೇಹದಲ್ಲಿ ಈ ಗುರುತುಗಳಿದ್ದರೆ ಅವರೇ ನಿಜವಾದ ಲಕ್ಷ್ಮೀ ಸ್ವರೂಪರು. ಸಾಮುದ್ರಿಕ ಶಾಸ್ತ್ರದಲ್ಲಿ, ಜ್ಯೋತಿಷ್ಯದ ವಿಜ್ಞಾನದಲ್ಲಿ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಭವಿಷ್ಯವನ್ನು ದೇಹದ ಚಿಹ್ನೆಗಳು, ರಚನೆ, ಮುಖದ ಆಕಾರ ಇತ್ಯಾದಿಗಳಿಂದ ಹೇಳಲಾಗುತ್ತದೆ. ಸಾಮುದ್ರಿಕ ಶಾಸ್ತ್ರದ ಜಾತಕ ಭ್ರಮಣ ಪಠ್ಯದ ಪ್ರಕಾರ ದೇಹದ ರಚನೆಯಿಂದ ಭವಿಷ್ಯದ ಬಗ್ಗೆ ಬಹಳಷ್ಟು ತಿಳಿದುಕೊಳ್ಳಬಹುದು. ಅದೃಶ್ಯವು ಯಾವಾಗ ತಿರುಗುತ್ತದೆ ಮತ್ತು ಯಾವಾಗ ರಾಜಯೋಗವನ್ನು ಸಾಧಿಸಲಾಗುತ್ತದೆ? ಹೌದು, ರಾಜಯೋಗವನ್ನು ಸೃಷ್ಟಿಸುವ ಮಂಗಳಕರ ಚಿಹ್ನೆಗಳು ಮಹಿಳೆಯರ ಎಡಭಾಗದಲ್ಲಿ ಮತ್ತು ಪುರುಷರ ಬಲಭಾಗದಲ್ಲಿವೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಯೋಗ್ಯವಾಗಿದೆ. ದೇಹದಲ್ಲಿ ಈ ಮಂಗಳಕರ ಚಿಹ್ನೆಗಳನ್ನು ಹೊಂದಿರುವ ಮಹಿಳೆಯರು ಲಕ್ಷ್ಮಿಯ ನಿಜವಾದ ರೂಪ ಎಂದು ತಿಳಿಯೋಣ. ಒಂದು, ತನ್ನ ಹುಬ್ಬುಗಳ ನಡುವೆ ಶಂಖದ ಆಕಾರವನ್ನು ನೋಡುವ ಮಹಿಳೆ ತುಂಬ ಅದೃಷ್ಟಶಾಲಿ ಮತ್ತು ಲಕ್ಷ್ಮಿಯ ಮೂರ್ತಿ. ಎರಡು, ಆಳವಾದ ಹೊಕ್ಕುಳನ್ನು ಹೊಂದಿರುವವರು ಸೌಂದರ್ಯ ಪ್ರಿಯರು, ಪ್ರಣಯ ಮತ್ತು ಬೆರೆಯುವವರಾಗಿದ್ದಾರೆ. ಅವರು ಸುಂದರವಾದ ಜೀವನ ಸಂಗಾತಿಯನ್ನು ಪಡೆಯುತ್ತಾರೆ. ಹೊಕ್ಕುಳ ಉದ್ದ ಮತ್ತು ಬಾಗಿದ ಮಹಿಳೆಯರು ಆತ್ಮವಿಶ್ವಾಸ ಮತ್ತು ಸ್ವಾವಲಂಬಿಗಳಾಗಿರುತ್ತಾರೆ. ದುಂಡಗಿನ ಹೊಕ್ಕುಳನ್ನು ಹೊಂದಿರುವವರು ಆಶಾವಾದಿಗಳು, ಬುದ್ಧಿವಂತರು ಮತ್ತು ದಯವುಳ್ಳವರು. ಅಂತಹ ಸ್ತ್ರೀಯರ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಹೊಕ್ಕುಳಿನ ಸುತ್ತಲೂ ಅಥವಾ ಸ್ವಲ್ಪ ಕೆಳಗೆ ಮಚ್ಚಿ ಇರುವ ಮಹಿಳೆಯರು ತಮ್ಮ ಕುಟುಂಬಕ್ಕೆ ತುಂಬ ಅದೃಷ್ಟವಂತರು. ಮೂರು, ಬಲಗಣ್ಣಿನಲ್ಲಿ ಅಥವಾ ಕತ್ತಿನ ಮಧ್ಯದಲ್ಲಿ ಮಚ್ಚೆಯ ಗುರುತು ಇರುವ ಮಹಿಳೆಯರನ್ನು ತುಂಬ ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ. ಹಾಗೆಯೇ ಅವರ ದಾಂಪತ್ಯ ಜೀವನವು ಸುಖಮಯವಾಗಿರುತ್ತದೆ. ನಾಲ್ಕು, ಕಾಲ್ಬೆರಳುಗಳು ಸಮಾನ ಉದ್ದವನ್ನು ಹೊಂದಿರುವ ಮಹಿಳೆಯರು ತಮ್ಮ ಮನೆಯನ್ನು ಸಂತೋಷದಿಂದ ತುಂಬುತ್ತಾರೆ. ಐದು, ಹೊಕ್ಕುಳಿನ ಸುತ್ತಲೂ ಅಥವಾ ಸ್ವಲ್ಪ ಕೆಳಗೆ ಮಚ್ಚೆ ಅಥವಾ ನರಹುಲಿ ಹೊಂದಿರುವ ಮಹಿಳೆಯರು ತಮ್ಮ ಕುಟುಂಬಕ್ಕೆ ತುಂಬ ಅದೃಷ್ಟವಂತರು. ಅವರ ಜೀವನವು ಸಂತೋಷದಿಂದ ಮತ್ತು ಸಮೃದ್ಧವಾಗಿ ಕಳೆಯುತ್ತದೆ. ಆರು, ಹೆಬ್ಬೆರಳು ಅಗಲ, ದುಂಡಗಿನ ಮತ್ತು ಕೆಂಪಾಗಿರುವ ಮಹಿಳೆಯರು ತುಂಬ ಅದೃಷ್ಟವಂತರು. ಏಳು, ಹಣೆಯ ಮೇಲೆ ತ್ರಿಶೂಲದ ಗುರುತು ಇರುವ ಮಹಿಳೆಯರನ್ನು ತುಂಬ ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ. ಎಂಟು, ಮುಖದ ಬಲಭಾಗದಲ್ಲಿ ಮಚ್ಚೆ ಇರುವ ಮಹಿಳೆಯರು ಶ್ರೀಮಂತರು. ಅವರ ವೈವಾಹಿಕ ಕೌಟುಂಬಿಕ ಜೀವನ ಸುಖಮಯವಾಗಿದೆ. ಒಂಬತ್ತು, ಹಣೆಯ ಮಧ್ಯದಲ್ಲಿ ಮಚ್ಚೆ ಇರುವ ಮಹಿಳೆಯರು ಕೂಡ ಲಕ್ಷ್ಮಿಯ ಮೂರ್ತಿ. ಅವರು ಜೀವನದಲ್ಲಿ ಸಾಕಷ್ಟು ಹಣವನ್ನು ಸಂಪಾದಿಸುತ್ತಾಳೆ ಅಥವಾ ಅವಳು ಭೇಟಿ ನೀಡುವ ಪ್ರತಿ ಮನೆಗೆ ಸಂಪತ್ತನ್ನು ತುಂಬುತ್ತಾಳೆ. ಹತ್ತು, ಹಣೆಯ ಮೂರು ಬೆರಳುಗಳಿಗಿಂತ ಅಗಲವಾಗಿರುವ ಅರ್ಧ ಚಂದ್ರನ ಆಕಾರ ಮತ್ತು ಮೃದುವಾಗಿರುವ ಮಹಿಳೆಯರನ್ನು ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ. ಹನ್ನೊಂದು, ಮೂಗಿನ ತುದಿಯಲ್ಲಿ ಮಚ್ಚೆ ಇರುವ ಮಹಿಳೆಯರನ್ನು ತುಂಬ ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ. ಮೂಗಿನ ತುದಿಯಲ್ಲಿರುವ ಮೋಲನ್ನು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹನ್ನೆರಡು, ತಮ್ಮ ಅಂಗೈಯಲ್ಲಿ ಚೆನ್ನಾಗಿ ಚಾಚಿಕೊಂಡಿರುವ ಶುಕ್ರ ಪರ್ವತ ಮತ್ತು ಗುರುವಿನ ಪರ್ವತವನ್ನು ಹೊಂದಿರುವ ಮಹಿಳೆಯರು ತಮ್ಮ ಗಂಡನಿಗೆ ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ. ಹದಿಮೂರು, ಸ್ತ್ರೀಯರ ಎಡಗೈ ಅಂಗೈಯ ಮಧ್ಯದಲ್ಲಿ ಮಚ್ಚೆ, ಧ್ವಜ, ಮೀನು, ವೀಣೆ, ಚಕ್ರ ಅಥವಾ ಕಮಲದಂತಹ ಆಕಾರಗಳು ರೂಪುಗೊಂಡರೆ ಅದು ಲಕ್ಷ್ಮಿಯಂತೆ ಪರಿಗಣಿಸಲಾಗುತ್ತದೆ. ಅಂತಹ ಮಹಿಳೆಯರು ತಾವು ಹೋದಲ್ಲೆಲ್ಲ ಸಂಪತ್ತು ಮತ್ತು ಸಂತೋಷದ ರಾಶಿಯನ್ನು ಬಿಡುತ್ತಾರೆ. ಹದಿನಾಲ್ಕು, ಚಕ್ರ ಅಥವಾ ಚಕ್ರವನ್ನು ಹೊರತುಪಡಿಸಿ ಪಾದದ ಮೇಲೆ ಕಮಲ, ಬಾಣ, ರಥ ಅಥವಾ ಸಿಂಹಾಸನದಂತಹ ಗುರುತು ಹೊಂದಿರುವ ಮಹಿಳೆ ತನ್ನ ಜೀವನದುದ್ದಕ್ಕೂ ಭೂಮಿ ಮತ್ತು ಕಟ್ಟಡಗಳಂತಹ ಐಷಾರಾಮಿಗಳನ್ನು ಪಡೆಯುತ್ತಾಳೆ. ಅಂದರೆ ಅವಳು ಲಕ್ಷ್ಮೀ ಸ್ವರೂಪಳು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.